ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯ ಮೇಲೆ ಹಲ್ಲೆ. ರಾಯಬಾಗ ತಾಲೂಕಿನ ಹಿಡ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆಸ್ಪತ್ರೆ ಒಳಗೆ ಎಂಟ್ರಿ ಕೊಟ್ಟ ಆರೋಪಿ ಪ್ರಕಾಶ್ ಭೀಮಗೌಡ ಪಾಟೀಲ್ ಆಶಾ ಕಾರ್ಯಕರ್ತೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಅಲ್ಲೇ ಇದ್ದ ರಕ್ತ ತಪಾಸಣಾ ಸಿಬ್ಬಂದಿ ಮಹೇಶ್ ಗುಡೋಡ್ಗಿ ಆತನಿಗೆ ಹಾಗೆಲ್ಲ ಬೈಬಾರದು ಅಂತ ಹೇಳಲು ಹೊರಟಾಗ ಮಹೇಶ್ ಗುಡೋಡ್ಗಿ ಮೇಲೆ ಕುಡಿದ ಒಂದು ಮತ್ತಿನಲ್ಲಿ ಹಲ್ಲೆಯನ್ನ ಮಾಡಿದ್ದಾನೆ. ಸುಮಾರು 1/2 ಗಂಟೆ ರೂಮ್ ಲಾಕ್ ಮಾಡಿ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿ ಆಸ್ಪತ್ರೆಯ ಲೈಬ್ರರಿ ವಸ್ತುಗಳನ್ನು ಹಾಳು ಮಾಡಿದ್ದಾನೆ. ಈತ ಗನ್ ಲೈಸೆನ್ಸ್ ಅನ್ನು ಹೊಂದಿದ್ದು ಎಲ್ಲರಿಗೂ ಪದೇ ಪದೇ ಜೀವದ ಭಯ ಹಾಕ್ತಾ ಇದ್ದಾನೆ. ಹಿಡ್ಕಲ್ ಗ್ರಾಮದ ಈ ಆರೋಪಿ ಹೆಸರು ಪ್ರಕಾಶ್ ಭೀಮಗೌಡ ಪಾಟೀಲ್ ಅಂತ ತಿಳಿದು ಬಂದಿದ್ದು, ರಾಯಬಾಗ ತಾಲೂಕು ತಹಶೀಲ್ದಾರರಿಗೆ ವೈದ್ಯರು ಸೇರಿ ಹಲ್ಲೆ ನಡೆಸಿದ ಆರೋಪಿ ಪ್ರಕಾಶ್ ಭೀಮನ್ಗೌಡ ಪಾಟೀಲ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಸದ್ಯ ಆರೋಪಿ ಪ್ರಕಾಶ್ ಪಾಟೀಲ್ ಪೊಲೀಸರ ಅತಿಥಿಯಾಗಿದ್ದು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ವರದಿ ಬಸವರಾಜ್ ಚಂಡಕ್ಕೆ, ಮಹಾಯುಧ ನ್ಯೂಸ್, ಹಿಡ್ಕಲ್. ಪ್ರಯೋಗಶಾಲಾ ತಂತ್ರಜ್ಞಾನ ಅಧಿಕಾರಿಗಳು ಒಂದು ಅಲ್ಲಿ ಹಿಡ್ಕಲ್ ಪಿಎಸ್ಸಿಯಲ್ಲಿ ಅಲ್ಲಿ ಆಗಿರ್ತದೆ. ಅದ ಕಾರಣಕ್ಕೆ ಅದನ್ನೆಲ್ಲೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ತವ್ಯದಿಂದ ಅದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯರಲ್ಲಿ ಸೂಚಿಸುತ್ತಾ, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಯೋಜನೆ ವೇತನ ಸಲುವಾಗಿ ಹಾಗೂ ಇನ್ನಿತರ ಬೇಡಿಕೆಗಳ ಸಲುವಾಗಿ ಏನಂತೆ ಅವನು ಸಹ ಈಡೇರಿಸಬೇಕಾದರೆ ಸರ್ಕಾರ ಮೇಲೆ ಒತ್ತಡ ಹಾಕುತ್ತಾ ಸಮಸ್ತ ಕಾರ್ಯಕರ್ತರು ಮಕ್ಕಳ ಪರವಾಗಿ ಹಲ್ಲೆಯನ್ನು ಖಂಡಿಸಿ ಹಾಗೂ ಯೋಜನೆ ವೇತನ ಸಲುವಾಗಿ ಮನೆಯನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ನೀಡ್ತಾ ಇದ್ದೀವಿ. ಮಾನ್ಯರು ಮನೆಯನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತೀನಿ. ಹಾಗೂ ಹಲ್ಲೆಯನ್ನು ಮಾಡಿರ್ತಕ್ಕಂಥ ದುಷ್ಕರ್ಮಿಗಳ ಮೇಲೆ ರೀತಿ ಸೂಕ್ತ ಕ್ರಮವನ್ನು ಕೈಗೊಂಡು ಹಾಗೆ ನಿರ್ಭಯದಿಂದ ಕೆಲಸ ನಿರ್ವಹಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ತಹಸೀಲ್ದಾರ್ ಅವರಿಗೆ ಹಾಗೂ ಸಿಬಿಐ ಸರ್ ಅವರಿಗೆ ಎಲ್ಲ ನಿಮ್ಮ ಆದೇಶವನ್ನು ನೀಡಬೇಕಂತ ಒಬ್ಬ ವೈದ್ಯಾಧಿಕಾರಿಗಳ ಮೇಲೆ, ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಮೇಲೆ ಅವರು ದುಷ್ಕರ್ಮಿ ಏನು ಮಾಡಿದಪ್ಪ ಅಂದರೆ ಹಲ್ಲೆ ಮಾಡಿದ್ದಾನೆ. ಅದನ್ನು ಖಂಡಿಸಿ ನಾವಿವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಮತ್ತು ತಾಲೂಕಿನ ಸಮಸ್ತ ನೌಕರರ ಪರವಾಗಿ ನಾವೆಲ್ಲ ಏನು ಮಾಡ್ತಿದ್ದೀವಪ್ಪ ಅದನ್ನು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಸುಮಾರು 7 ಲಕ್ಷಕ್ಕೂ ಅಧಿಕ ಮಂಜೂರಾಗಿರ್ತಕ್ಕಂಥ ಸರ್ಕಾರದ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತಕ್ಕಂಥ ಒಂದು ಹುದ್ದೆಗಳು ಮಂಜೂರಾಗಿದ್ದಾವೆ. ಆದರೆ ಕೇವಲ 3 ಲಕ್ಷ ಮಾತ್ರ ಸರ್ಕಾರಿ ನೌಕರರು ಏನಪ್ಪ ಅಂದರೆ ಕಾರ್ಯದ 7 ಲಕ್ಷ ಕೆಲಸ ಮಾಡಬೇಕಾಗಿರ್ತಕ್ಕಂಥ ನೌಕರರ ಒಂದು ಜಾಗದಲ್ಲಿ ಕೇವಲ 3 ಲಕ್ಷಕ್ಕೂ ಅಧಿಕ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಭಾಳಷ್ಟು ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ಸಾರ್ವಜನಿಕರ ಯಾವುದೇ ಒಂದು ಕುಂದುಕೊರತೆಗಳಾಗಿರ್ಬೋದು, ಅವರ ಸಮಸ್ಯೆಗಳಾಗಿರ್ಬೋದು, ಅವ್ರ ಮುಂದಿರ್ತಕ್ಕಂಥ ಸವಾಲುಗಳಾಗಿರ್ಬೋದು,
ಪ್ರತಿಯೊಂದಕ್ಕೂ ಸ್ಪಂದಿಸತಕ್ಕಂಥ ಒಬ್ಬ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಬಹಳಷ್ಟು ಖೇದನೀಯವಾಗಿರ್ತಕ್ಕಂಥ ಸಂಗತಿಯಾಗಿದ್ದು. ಅದಕ್ಕಾಗಿ ಇವತ್ತು ನಾವು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಅಂಥ ದುಷ್ಕರ್ಮಿಯನ್ನು ಗುರುತಿಸಿ ಕಾನೂನು ಕ್ರಮ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ನಾವೆಲ್ಲ ಇವತ್ತೇನು ಮಾಡ್ತದಪ್ಪ ನಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸರ್ಕಾರಿ ನೌಕರರ ಸಂಘದ ಸಮಸ್ತ ಸರ್ಕಾರಿ ನೌಕರರ ಸಂಘದ ಸಂಘವು ಮಹೇಶ್ ಗುರುಡಿ ಅವರ ಪರವಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನನಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಸಂಘಟಕರಿಗೂ ಮತ್ತು ಈ ಸಿಬ್ಬಂದಿಯ ಪರವಾಗಿ ತುಂಬುರದ ಒಂದು ನೆನಪಿಸಿ ನನ್ನ ಮಾತಿಗೆ ವಿದಾಯ ಆಯಿತು. ನಮಸ್ಕಾರ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿದ ವಿಷಯ ಇವತ್ತು ಮನವಿ ಮುಖಾಂತರ ಎಲ್ಲರಿಗೂ ಗೊತ್ತಾಗಿದೆ. ಈ ರೀತಿಯಾದಂಥ ಘಟನೆಗಳು ನಡೆಯಬಾರದು. ಕಾನೂನು ಸುವ್ಯವಸ್ಥೆ ಕುರಿತಂತೆ ಪೊಲೀಸ್ ಸಿಬ್ಬಂದಿಯವರು ಸೂಕ್ತ ಕ್ರಮ ವಹಿಸಬೇಕು. ಈ ರೀತಿ ಅವರಿಗೆ ನಾವು ಸೂಕ್ತವಾದಂಥ ನಿರ್ದೇಶನ ನೀಡ್ತೀವಿ. ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರು ಸಹ ಸಾರ್ವಜನಿಕರೊಂದಿಗೆ ಸೌಜನ್ಯತವಾಗಿ ವರ್ತನೆ ಮಾಡುವುದಲ್ಲದೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕೂಡ ಸೇವೆ ಸಲ್ಲಿಸಬೇಕು. ಅಂಥ ಯಾವುದೇ ಒಂದು ಘಟನೆ ನಡೆದಲ್ಲಿ ನಮಗೆ ತಕ್ಷಣ ವರದಿ ಮಾಡಬೇಕು. ಆ ಕುರಿತಂತೆ ನಾವೆಲ್ಲರೂ ಈ ಕುರಿತಂತೆ ಶಿಸ್ತಿನ ಕ್ರಮ ಜರುಗಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ವರದಿ ಮಾಡಬೇಕು. ಅದೇ ರೀತಿಯಾಗಿ ಒಣೆ ವೇತನ ಆಯೋಗದ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಇವತ್ತು ನಾವು ಸಾದರಪಡಿಸ್ತಾ ಇದ್ದೀವಿ. ಎಲ್ಲ ನಮ್ಮ ನೌಕರ ಬಾಂಧವರಿಗೆ ಈ ವಿಷಯವನ್ನು ತಿಳಿಯಪಡಿಸಿದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು, ಅಲ್ಲಿ ಮಾಡಿದಂತ ವ್ಯಕ್ತಿಯ ಮೇಲೆ. ಯಾಕಂದ್ರೆ ಈಗ ಏನು ಹಲ್ಲೆ ಮಾಡಿದಾರಲ್ಲ ಇವನು ಮಾಡಿರೋನು ಪ್ರಕಾಶ್ ಪಾಟೀಲ್ ಅಂತೇಳಿ ಇವನು. ನಾನು ಮೀಟಿಂಗ್ ಹೋಗಿದ್ದೆ ರಾಯಬಾಗ. ಅವಾಗ ಮಧ್ಯಾಹ್ನ ಒಂದು ನಿನ್ನೆ 11:30 ಸುಮಾರಿಗೆ ಹಾಸ್ಪಿಟ್ಲಿಗೆ ಬಂದಿದ್ದೆ. ಫುಲ್ಲು ಕುಡಿದು ಬಂದಿದ್ದಾನೆ. ಅವನು ಕುಡಿದು ಕೊಟ್ಟು ನಡೆಯೋಕ್ಕಾಗ್ತಾ ಇಲ್ಲ ಸರಿಯಾಗಿ. CCTV ಚೆಕ್ ಮಾಡಿದಾಗ ಅದೆಲ್ಲ ಗೊತ್ತಾಗಿದೆ. ಅವನು ಏನು ಮಾಡಿದಾನೆ, ಇವ್ರ ಹತ್ರ ಲ್ಯಾಬ್ ಟೆಕ್ನಿಷಿಯನ್ ಇವ್ರ ಆಫೀಸ್ ಹತ್ರ ಹೋಗಿದ್ದಾನೆ. ಅಲ್ಲಿ ಆಶಾ ಕಾರ್ಯಕರ್ತರು ಇದ್ದರು, ಪೇಷಂಟ್ ತೊಗೊಂಡು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ರು. ಅವ್ರಿಗೆ ಅವಚ್ಛವಾಗಿ ತಪ್ಪಾಗಿ ಮಾತಾಡಿದಾನೆ ಇವ್ರ ಮುಂದೆ. ಮತ್ತು ಒಂದೇ ಶುಗರ್ ಟೆಸ್ಟ್ ಮಾಡಬೇಕು ಅಂತ ಇವ್ರ ಹತ್ರ ಹೋಗಿ ಹೇಳಿದೆ. ಆವಾಗ ಇವರು ಆ ರೀತಿ ಮಾತಾಡಬೇಡಿ, ತಪ್ಪ ಆತ ಹಂಗೆಲ್ಲ ಮಾತಾಡ್ಬಾರ್ದು, ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೂ ಇವನು ಕೇಳಿದೆ, ಏನು ಮಾಡಿದ್ದಾರೆ, ಇವ್ರನ್ನ ಒಳಗೆ ಕುಂದಿಸ್ತಾರೆ, ಇನ್ನೊಬ್ಬ ಸ್ಟಾಫ್ ಅವ್ರನ್ನ ಒಳಗೆ ಕರ್ಕೊಂಡು ಆ ರೂಮ್ನ ಲಾಕ್ ಮಾಡಿಬಿಟ್ಟು ಇವ್ರಿಗೆ ಎದೆ ಮೇಲೆ ಒತ್ತಬಿಟ್ಟು ಇವ್ರನ್ನ ಕಪಾಳಕ್ಕೆ ಒಂದು 2-3 ಸತಿ ಹೊಡೆದಿದ್ದಾನೆ. ಇದೊಂದು ಸುಮಾರು 1/2 ಗಂಟೆ ಅವರು ಈ ಥರ ಒಳಗಡೆ ಮಾಡಿದ್ದಾರೆ. ಅದು ಫುಲ್ಲು CCTV ರೆಕಾರ್ಡಲ್ಲೇ ಎಲ್ಲ ಇದೆ. ಹೀಗಾಗಿ ಈ ಥರ ಎಲ್ಲ ವರ್ತನೆ ಹೊಡೆದಿದ್ದಾನೆ ಅವನು. ಇದಕ್ಕಿಂತ ಮುಂಚೆನೇ 3-4 ಸತಿ ಬಂದಿದ್ದ ಹಾಸ್ಪಿಟಲ್ಗೆ. ಹೀಗೆ ಕುಡಿದ ರೀತಿ ಇದು ಬರ್ತಿದ್ದ, ಒಂದಿರೋ ದಬಾಣಿಕೆ ಆಗ್ತಿದ್ದಲ್ಲ ಸ್ಟಾಫ್ಗೆ ಈ ಥರ. ಅಂದರೆ ಏನೋ ತಂದೆ ಸ್ವಂತ ಆಸ್ತಿ ಇರೋ ಥರ ಹಿಂಗೆ ಡ್ರೆಸ್ಸಿಂಗ್ಗಳನ್ನ ಬೇರೆಯವ್ರು ಬಿಟ್ಟು ನಮಗೆ ಮಾಡಿ ಈ ಥರ ಎಲ್ಲ ಮಾಡ್ತಿದ್ದ. ಇವತ್ತು ಬಂದಾಗ ಏನು ಮಾಡಿದರೆ ಬರೀ ಈ ಥರ ವಾಚ್ ಬೇಯೋದಲ್ಲದೆ ರೂಮ್ ಲಾಕ್ ಮಾಡಿ ಒಳಗಡೆ ಸ್ಟಾಫ್ನ ಹೊಡೆದಿದ್ದಾರೆ. ಇತ್ತು ತುಂಬ ಇನ್ನೇನು ಹೇಳಕ್ಕೆ ಪಾಪ. ಮತ್ತು ಅವರು ಆಮೇಲೆ ನೊಂದ್ಕೊಂಡ್ಬಿಟ್ಟು ಆಮೇಲೆ ನಂಗೆ ಕಾಲ್ ಮಾಡಿದ್ರು. ನಾನು ಕಾಲ್ ಮಾಡಿ ಸರಿ ಬನ್ನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋಂಥೇಳಿ ಸ್ಟೇಷನ್ ಆರೋಗ್ಯ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಇದು ಸರ್ಕಾರಿ ನೌಕರಿಗೆ ಹಲ್ಲೆ ನಡೆದಿದೆ. ಅದೇನು ಇವ್ನು ಹಾಸ್ಪಿಟ್ಲಲ್ಲಿ ಮತ್ತು ಅಲ್ಲಿ ಮೈಕ್ರೋಸ್ಕೋಪ್ ಹಾಳು ಮಾಡಿದ್ದಾನೆ. ಒಳಗಡೆ ಹಿಮೋಗ್ಲೋಬಿನ್ ಮೀಟರ್ ಅಂತ ಇರುತ್ತೆ, ಗ್ಲುಕೋಮೀಟರ್ ಅಂತ ಇರುತ್ತೆ, ಗ್ಲುಕೋಸ್ ಚೆಕ್ ಮಾಡೋದು, ಮತ್ತು ಗ್ಲಾಸ್ ಸ್ಲೈಡ್ಗಳು ಇರ್ತವೆ, ಮತ್ತು ಇದು ಬ್ಲಡ್ ಚೆಕ್ ಮಾಡೋದು, ಸೆಂಟ್ರಿಫ್ಯೂಜು, ಕೆಮಿಕಲ್ಸು ಎಲ್ಲನ ಚಲಪಿಲ್ಲಿ ಮಾಡಿದ್ದಾನೆ. ಇದೆಲ್ಲ ಸುಮಾರು 100,000 ಮೇಲೆ ಆಗುತ್ತೆ ಎಲ್ಲ. ಇಷ್ಟೊಂದೆಲ್ಲ ಹಾನಿ ಎಲ್ಲ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಇನ್ನೇ FIR ಮಾಡಿಸಿದ್ವಿ. ಸೊ ಇದ್ರ ಬಗ್ಗೆ ಇದು ಈ ಥರ ತುಂಬ ಹಲ್ಲೆ ಆಗ್ತಿದ್ದಾವೆ ಎಲ್ಲ ಕಡೆ. ಅಂದರೆ ಏನಂದರೆ ಜಾಸ್ತಿ ಬೆಳಕಿಗೆ ಬರೋಲ್ಲ ಇವೆಲ್ಲ. ಈ ಆರೋಗ್ಯ ಇಲಾಖೆ ಮೇಲೆ ಅಂದರೆ ಏನು ಡಾಕ್ಟರ್ಸ್ ಅಂದರೆ ಏನು ಬೇಕೋ ಅದೇ ಥರ ಮಾತಾಡ್ತಾರೆ. ಒಂದು ಮರ್ಯಾದೆ ಇರೋಲ್ಲ, ಏನಿರಲ್ಲ. ಇದನ್ನ ಒಂದು ಅಟ್ಲೀಸ್ಟ್ ಜನರಿಗೆ ಒಂದು ಮಾಹಿತಿ ಹೋಗ್ಬೇಕಿದ್ದು ಇದ್ರ ಮೂಲಕ. ಅಂದರೆ ಈ ಥರ ಇನ್ನು ವರ್ತನೆಗಳು ಹಲ್ಲೆಗಳು ನಡೀಬಾರ್ದಂತ. ಸೊ ಇಷ್ಟು ಹೇಳಿ ಅದು ಇವಾಗ ಮನವಿ ಏನಂದರೆ, ಅದೇ ಈ ಸರ್ಕಾರಿ ನೌಕರರು ಮತ್ತು ವೈದ್ಯಕೀಯ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲಿದೆ, ಪದೇ ಪದೇ ಈ ಥರ ಆಗ್ತಾಯಿದ್ದಾವೆ, ಹಲ್ಲೆಗಳು ನಡೀತಾ ಇದ್ದಾವೆ. ಎಲ್ಲ ಏನಂದರೆ ಬೆಳಕಿಗೆ ಬರೋಲ್ಲ. ಈಗ ಬಂದುಬಿಟ್ಟು ಅವಾಜ್ ಹಾಕಿ ಬೈದೋಗಿರ್ತಾರೆ. ಅವಾಗ ಏನಂತಾರೆ ಸ್ಟಾಫ್ನವರು, ಇರಲಿ ಬಿಡ. ನಮ್ಮ ಬೇಡಿಕೆ ಏನಂದರೆ ಇವಾಗ ಇದನ್ನ ಸ್ವಲ್ಪ ಅವನ ಬಗ್ಗೆ ಅವನ ಮೇಲೆ ಕರೆಕ್ಟಾಗಿ ಕಠಿಣ ಕ್ರಮ ತೊಗೋಬೇಕು. ಮತ್ತು ಮುಂದೆ ಈ ಥರ
ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಥರ ಆಗಬಾರ್ದಂಗೆ ಏನಾದರೂ ಹೆಚ್ಚಿನದ ಕಾನೂನು ಅಥವಾ ಏನಾದರೂ ಶಕ್ತಿ ಕೊಡಬೇಕು, ಈ ಥರ ಕ್ರಮ ತಗೋಬೇಕು. ನನ್ನ ಹೆಸರು ಡಾಕ್ಟರ್ ಸುರೇಶ್ ಒಡೆಯರ್ ಅಂತ, ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡ್ಕಲ್ದ ವೈದ್ಯಾಧಿಕಾರಿ.